ದೇಶ ರಾಷ್ಟ್ರವರ ಫಲವನ್ನು ನೋಡುವಾಗ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಕುಜನು ಕುಟುಂಬ ಸ್ಥಾನದಲ್ಲಿದ್ದಾನೆ. ಕುಟುಂಬದವರಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಕುಟುಂಬದವರೇ ನಿಮಗೆ ಬೇಸರವನ್ನು ಮಾಡುವಂತಹ ಸಾಧ್ಯತೆ, ಕುಟುಂಬದವರೇ ನಿಮ್ಮನ್ನು ಬೇರೆ ಮಾಡುವಂತಹ ಸಾಧ್ಯತೆ ಇದೆ. ಇಂದಿನ ದಿವಸ ಕುಟುಂಬದವರಿಂದ ಒಟ್ಟಾರೆ ಹಲವು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತು ಸಹಿತವಾಗಿ ನಿಮ್ಮ ಕುಟುಂಬಕ್ಕೆ, ಅರ್ಥಾತ್ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಾಕಷ್ಟು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಕಾರಣ ಯಾಕೆ? ಮಿಥುನ ರಾಶಿಯಲ್ಲಿ ಮಾಂದ್ಯ ಉದಯವಾಗಿದ್ದು ಮಾಂದ್ಯ ದೃಷ್ಟಿ ಕೇತುವಿನ ಮೇಲೆ ಇದೆ. ಆದ್ದರಿಂದಲೇ ದೋಷ ಸಾಕಷ್ಟಿದೆ. ಈ ಎಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರಾಹುಶಾಂತಿ, ನಾಗಶಾಂತಿ, ಸುಬ್ರಹ್ಮಣ್ಯೇಶ್ವರನ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ, ಅಥವಾ ಗೋಮೇಧವನ್ನು ಧರಿಸುವುದರಿಂದಲೂ ಕ್ಷೇಮ ಉಂಟಾಗ್ತದೆ, ಗೋಮೇಧವನ್ನು ದಾನ ಮಾಡುವುದರಿಂದಲೂ ಕ್ಷೇಮ ಉಂಟಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಕುಜ ಇದ್ದಾನೆ. ಕು ಎಂದರೆ ಭೂಮಿ, ಜ ಅಂದರೆ ಭೂಮಿಯಲ್ಲಿ ಹುಟ್ಟಿದ್ದು. ಭೂಮಿಯಲ್ಲಿ ಕಲ್ಲು ಇರ್ತದೆ, ಮಣ್ಣು ಇರ್ತದೆ, ಮುಳ್ಳು ಇರ್ತದೆ, ಗಿಡ ಇರ್ತದೆ, ಮರ ಇರ್ತದೆ, ಗುಡ್ಡಗಳಿರ್ತವೆ, ಬೆಟ್ಟಗಳಿರ್ತವೆ, ಇದೆಲ್ಲ ಭೂಮಿಯಲ್ಲಿ ಹುಟ್ಟಿ ಬಂದದ್ದೇ ಅಲ್ವೇ. ಆ ಭೂಮಿಯಲ್ಲಿ ಹುಟ್ಟಿದಂತಹ ವಸ್ತುಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಯಾವುದೋ ಆಗ್ಬೋದು. ಕಲ್ಲಿನಿಂದ ಆಗ್ಬೋದು, ಮಣ್ಣಿನಿಂದ ಆಗ್ಬೋದು, ಮಣ್ಣಲ್ಲಿ ಜಾರ್ಬೋದು, ಕಲ್ಲು ಕಾಲಿಗೆ ಒತ್ತಬಹುದು, ಮುಳ್ಳುಗಳು ಕಾಲಿಗೆ ಚುಚ್ಚಬಹುದು, ಅಥವಾ ಗುಡ್ಡ ಬೆಟ್ಟದಲ್ಲಿ ಓಡಾಡುವಾಗ ಎಡವಿ ಬೀಳಬಹುದು. ಒಟ್ಟಾರೆ ಭೂಮಿಯಿಂದ ನಿಮಗೆ ಇವತ್ತಿನ ದಿವಸ ತೊಂದರೆ. ಭೂಮಿಯಿಂದ ತೊಂದರೆ ಯಾವಾಗಲೂ ಆಗೋದಿಲ್ಲ ಅಲ್ವಾ. ಭೂಮಿಯಲ್ಲಿ ನಾವು ಇಳಿದಾಗ ನಮಗೆ ತೊಂದರೆ ಉಂಟಾಗ್ತದೆ. ತೊಂದರೆಯು ಆಗುವಂತಹದ್ದು ವೃಷಭ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಮಾಂದ್ಯ ಇದ್ದಾನೆ. ರಕ್ಷಾಸ್ಥಾನದಲ್ಲಿ, ರಕ್ಷಾಸ್ಥಾನಕ್ಕೆ ಮಾಂದ್ಯ ಬಂದ ಅಂದರೆ ಏನಾಗುತ್ತೆ? ಧನ ನಷ್ಟ, ವಾಕ್ ನಷ್ಟ, ನಿಂದ್ಯಾಭಿಭಾಷಿ ಧನಗೆ ವಿಶೇಷ, ನಿಂದನೆಯನ್ನು ಕೇಳಬೇಕಾಗ್ತದೆ ಅಥವಾ ಬೇರೆಯವರನ್ನು ನಿಂದನೆ ಮಾಡಬೇಕಾಗ್ತದೆ. ಧನಸ್ಥಾನದಲ್ಲಿದ್ದಾಗ, ಎರಡನೇ ಮನೆಯಲ್ಲಿದ್ದಾಗ ಹಣಕಾಸಿನ ವಿಚಾರದಲ್ಲಿ ವೈಮನಸ್ಯ ಅಥವಾ ಕಷ್ಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಬುಧ ನಿಂತುಕೊಂಡಿದ್ದಾನೆ ಧನಾಧಿಪತಿ. ಬರಬೇಕಾದ ಹಣ ಬರುವುದಿಲ್ಲ, ಕೈಗಡವಾಗಿ ಕೊಟ್ಟ ಹಣ ಮತ್ತೆ ವಾಪಸ್ ಬರುವುದಿಲ್ಲ, ಹಣ ಬರಲಿಲ್ವಲ್ಲ ಹೇಳುವಂಥ ಒಂದು ಚಿಂತೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಆರೋಗ್ಯ ಕೆಟ್ಟು ಹೋಗ್ತದೆ, ಅದರಲ್ಲೂ ಸಹಿತವಾಗಿ ಹೃದಯ ಸಂಬಂಧವಾದಂತಹ ಕಾಯಿಲೆ ಉಂಟಾಗ್ತದೆ, ಕೆಲವರಿಗೆ ರಕ್ತಸ್ರಾವವೂ ಆಗ್ತದೆ. ಈ ಎಲ್ಲ ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಅಗತ್ಯ. ಸುಬ್ರಹ್ಮಣ್ಯೇಶ್ವರನ ಆರಾಧನಾ ಬಲದಿಂದ ನಿಮಗೆ ಕ್ಷೇಮ ಸನ್ಮಂಗಲ ಉಂಟಾಗ್ತದೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದ್ಯ ಉದಯವಾಗಿದೆ. ಮಂದತನ, ಬುದ್ಧಿಮಾಂದ್ಯ, ಆಲಸ್ಯ, ಯಾವುದೇ ಕೆಲಸ ಕಾರ್ಯ ಮಾಡುವುದಕ್ಕೆ ಮನಸ್ಸು ಬಾರದೇ ಇರುವಿಕೆ, ಮನಸ್ಸು ದುರ್ಬಲವಾಗುವಿಕೆ, ಮನಸ್ಸಿಲ್ಲದ ಮನಸ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ. ಒಟ್ಟಾರೆ ಇವತ್ತಿನ ದಿವಸ ಒಂದು ರೀತಿಯ ಅಂದರೆ ಜಿಗುಪ್ಸೆಯ ದಿನವಾಗಿರ್ತಕ್ಕಂಥದ್ದು. ಅಷ್ಟೇನು ಸುಖ ಇಲ್ಲ, ನೆಮ್ಮದಿ ಇಲ್ಲ, ಸಂತಸ ಇಲ್ಲ, ಸಮಾಧಾನ ಇಲ್ಲ, ಯಾವುದೂ ಇಲ್ಲ. ಕಾರಣ ಮಾಂದ್ಯ ನಿಮ್ಮ ರಾಶಿಯಲ್ಲಿ ಉದಯವಾಗಿದ್ದಾನೆ, ನಿಮ್ಮ ರಾಶ್ಯಾಧಿಪತಿಯನ್ನು ಮಾಂದ್ಯ ನೋಡ್ತಾ ಇದ್ದಾನೆ. ಆದ್ದರಿಂದಲೇ ಈ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಕುಜನ ದೃಷ್ಟಿಯೂ ಇದೆಯಲ್ಲ, ಗಾಯದ ಮೇಲೆ ಬರ ಎಳೆದ್ರೆ ಏನಾಗ್ಬೋದು ಹೇಳಿ, ಆ ರೀತಿಯಲ್ಲಿ ಕುಜನ ದೃಷ್ಟಿಯೂ ಇದೆ. ಕುಜನರಿಂದಲೂ ತೊಂದರೆ ಉಂಟಾಗುವ ಸಾಧ್ಯತೆ. ಮನೆಗೆ ಒಳ್ಳೆಯ ರೀತಿಯಲ್ಲಿ ಬರ್ತಾರೆ, ಹೋಗುವಾಗ ಮನೆಯಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಎತ್ತಿಕೊಂಡು ಹೋಗ್ತಾರೆ. ಕುಬುದ್ಧಿ, ಕುತ್ಸಿತವಾದಂತಹ ಮನೋಭಾವನೆ. ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು? ಎಲ್ಲ ಏನೂ ಇಲ್ಲದೆ ಪರಿಹಾರವಾಗಬೇಕು ಅಂದರೆ ಏನು ಮಾಡಬೇಕು? ಸಾಧಾರಣವಾಗಿ ಕಪಾಲ ರುದ್ರ ಪೂಜೆಯನ್ನು ಮಾಡುವುದರಿಂದ, ಕಪಾಲ ರುದ್ರ ಪೂಜೆ, ಕಪಾಲಧರ ರುದ್ರ ಪೂಜೆ. ಕಪಾಲಧರ ಯಾರು? ಕಪಾಲವನ್ನು ಕೈಯಲ್ಲಿ, ಬ್ರಹ್ಮ ಕಪಾಲವನ್ನು ಕೈಯಲ್ಲೇ ಹಿಡಿದುಕೊಂಡವ. ಬ್ರಹ್ಮ ಕಪಾಲವು ಇವನ ಕೈ ಸೇರಿತು ಶಿವನ ಕೈಗೆ, ಅದು ಹಿಡ್ಕೊಂಡು ಬಿಡ್ತು. ಆ ಬ್ರಹ್ಮ ಕಪಾಲಧರ ಹಿಡ್ಕೊಂಡವ ಯಾರು? ಪರಮೇಶ್ವರ ಅಲ್ವೇ. ಆ ಕಪಾಲಧರ ರುದ್ರನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಈ ಎಲ್ಲ ದೋಷಗಳು ಪರಿಹಾರವಾಗ್ತದೆ. ಯಾಕೆಂದರೆ ಇದೆಲ್ಲ ಗಣ ತೊಂದರೆ ಕೊಡುವಂಥವು, ಅವುಗಳ ದೋಷ ಪರಿಹಾರವಾಗಬೇಕು ಅಂದರೆ ಕಪಾಲಧರ ರುದ್ರನ ಪೂಜೆಯನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಲಾಭ ಸ್ಥಾನದಲ್ಲಿ ಕುಜ ನಿಂತುಕೊಂಡಿದ್ದಾನೆ. ಒಳ್ಳೆಯ ಲಾಭ,
ಯಾರಿಂದ ನಿಮ್ಮ ಸಹೋದರನಿಂದ ಒಳ್ಳೆಯ ಲಾಭ ಸಹೋದರ ಕಾರಕನಂತಹ ಕುಜ ಲಾಭಸ್ಥಾನದಲ್ಲಿದ್ದಾನೆ ಅಂದರೆ ನಿಮ್ಮ ಸಹೋದರ ಲಾಭವನ್ನು ಮಾಡುವುದಕ್ಕಾಗಿಯೇ ಬಂದಿದ್ದಾನೆ ನಿಮಗೆ ಅವನಿಂದನೇ ಒಳ್ಳೆಯ ಲಾಭ ಇರತಕ್ಕಂಥದ್ದು ಒಳ್ಳೆಯ ಮನ್ನಣೆ ಇರತಕ್ಕಂಥದ್ದು ಒಳ್ಳೆಯ ಗೌರವ ಇರತಕ್ಕಂಥದ್ದು ನಿಮ್ಮ ಸಹೋದರನೇ ನಿಮಗೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಸತ್ಕಾರವನ್ನು ಸಮಾಧಾನವನ್ನು ಒಡ್ಡುವವನಾಗ್ತಾನೆ ಇಲ್ಲಿ ಯಾವ ಪಾಪಗ್ರಹಗಳ ದೃಷ್ಟಿಯೂ ಇಲ್ಲ ಆದ್ದರಿಂದ ಕುಜನಿಂದ ಸಾಕಷ್ಟು ಅನುಕೂಲತೆಗಳು ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಕಾರಣ ಲಾಭಸ್ಥಾನದಲ್ಲಿ ಕುಜ ಇರುವುದರಿಂದ ಈ ಧನಾಧಿಪತಿ ಏಳನೇ ಮನೆಯಲ್ಲಿ ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಅದು ಲಾಭಾಧಿಪತಿಯ ಒಟ್ಟಿಗಿದ್ದಾನೆ ಅಂದರೆ ಒಳ್ಳೆಯ ಲಾಭವನ್ನು ತರುವಂತಹ ಕೆಲಸ ಕಾರ್ಯಗಳು ನಡೆಯುತ್ತದೆ ಆ ಕೆಲಸ ಕಾರ್ಯದಿಂದ ನಿಮಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಅದೊಂದು ರೀತಿಯಲ್ಲಿ ಪ್ರಾಪ್ತಿ ಯೋಗ ಆ ಪ್ರಾಪ್ತಿ ಯೋಗದಿಂದ ನಿಮಗೆ ಒಂದು ಆಸ್ತಿ ಯೋಗ ಈ ಆಸ್ತಿ ಪ್ರಾಪ್ತಿ ಇವೆರಡೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆಸ್ತಿಯೂ ಹೌದು ಪ್ರಾಪ್ತಿಯೂ ಹೌದು ಆಮೇಲೆ ಪಾಸ್ತಿಯೂ ಹೌದಾಗಿರ್ತಕ್ಕಂಥದ್ದು ಪಾಸ್ತಿ ಅಂದರೆ ಸ್ಥಿರವಾಗಿ ನಿಲ್ಲುವಂಥದ್ದು ಆಸ್ತಿ ಪಾಸ್ತಿ ಇರ್ತೀವಿ ನೋಡಿ ಅದನ್ನು ಸ್ಥಿರವಾಗಿರುವಂತಹದ್ದು ಅದೆಲ್ಲವನ್ನು ಪಡೆದುಕೊಳ್ಳುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ ಕರ್ಕಾಟಕ ರಾಶಿಯವರಿಗೆ ದೋಷ ಪರಿಹಾರಕ್ಕೆ ನೀವು ಸಹಿತವಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಕಾಲಭೈರವನ ಆರಾಧನೆಯನ್ನು ಮಾಡ್ಕೊಳ್ಳಿ ಅಥವಾ ಕಾಲಭೈರವ ಸ್ತೋತ್ರವನ್ನು ಪಠನ ಮಾಡಿ ಅದರಿಂದ ನಿಮ್ಮ ಕಷ್ಟ ನಿವಾರಣೆ ಸುಖಪ್ರಾಪ್ತಿ ನೆಮ್ಮದಿ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದಲ್ಲಿ ಗುರು ಇದ್ದಾನೆ ದುಃಖದಾಯಕನಾದಂತಹ ಗುರು ದುಃಖವನ್ನು ಕೊಡತಕ್ಕಂತಹ ಗುರು ನೆಮ್ಮದಿಯನ್ನು ಹರಣ ಮಾಡುವಂತಹ ಗುರು ಎಂಟನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ ಕೋಪಸ್ಥಾನ ಗುರುವಿನ ಕೋಪ ಗೊತ್ತಲ್ವೇ ನಿಮಗೆ ಗುರುವಿನ ಕೋಪ ಶಾಪ ಇದ್ದಂತೆ ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಗುರುವಿನಲ್ಲಿ ಮಾತನಾಡುವಾಗಲೂ ಸಹಿತವಾಗಿ ಕೈ ಕಟ್ಟಿಕೊಂಡು ದೂರದಲ್ಲಿ ನಿಂತು ಬಗ್ಗಿ ತಲೆ ಬಗ್ಗಿಸಿ ಮಾತನಾಡಬೇಕಂತೆ ಗುರುವಿನ ಹತ್ರ ಮಾತನಾಡುವಂತಹ ಸಂದರ್ಭದಲ್ಲಿ ಬಾಯಿಗೆ ವಸ್ತ್ರವನ್ನು ಇಟ್ಟುಕೊಂಡು ಮಾತನಾಡಬೇಕಂತೆ ಅಥವಾ ಕೈಯನ್ನಾದರೂ ಇಟ್ಟುಕೊಳ್ಬೇಕಾಗಿರ್ತದೆ ಯಾಕೆ ಆ ಗುರುವಿನ ಸಾಮೀಪ್ಯಕ್ಕೆ ನಮ್ಮ ಬಾಯಿಯಿಂದ ಒಂದು ಏನು ಬಿಂದು ಸಹಿತವಾಗಿ ಹೋಗಕೂಡುದು ಹೇಳುವಂತಹ ದೃಷ್ಟಿಯಿಂದ ಮಾತನಾಡುವಾಗ ನಾವು ಬಾಯಿಗೆ ವಸ್ತ್ರವನ್ನೋ ಅಥವಾ ಬಾಯಿಗೆ ಕೈಯನ್ನೋ ಅಡ್ಡವಾಗಿಟ್ಟುಕೊಂಡು ಮಾತನಾಡಬೇಕಾಗಿರ್ತಕ್ಕಂಥದ್ದು ಇಲ್ಲ ನಮ್ಮ ಬಾಯಿಯಿಂದ ಏನಾದರೂ ಬಿಂದು ಹೋಗಿ ಗುರುವಿನ ಮೇಲೆ ಬಿತ್ತು ಅಂತಾದರೆ ಅದು ತಾಪವಾಗಿ ಪರಿಣಾಮವನ್ನು ಕೊಡ್ತದೆಯಂತೆ ಎಂದೆಂದಿಗೂ ಆ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ತಾಪವನ್ನು ಕೊಡ್ತದೆಯಂತೆ ಆದ್ದರಿಂದ ತುಂಬ ಜಾಗೃತೆ ಆಗಿರಬೇಕಾಗಿರ್ತಕ್ಕಂಥದ್ದು ಗುರುವಿನ ಅನುಗ್ರಹವನ್ನು ಪಡೆಯುವಲ್ಲಿ ಗುರುವಿನ ಸಾಮೀಪ್ಯವನ್ನು ಪಡೆಯುವಲ್ಲಿ ಗುರುವಿನ ಸಮೀಪಕ್ಕೆ ಹೋಗುವಲ್ಲಿ ತುಂಬ ಜಾಗೃತಿ ಆಗಿರಬೇಕಾಗಿರ್ತಕ್ಕಂಥದ್ದಿದೆ ಪಂಚಮ ಸ್ಥಾನದಲ್ಲಿ ಬುಧ ನಿಂತ್ಕೊಂಡಿದ್ದಾನೆ ಮಕ್ಕಳ ಸ್ಥಾನದಲ್ಲಿ ಬುದ್ಧಿವಂತರಾದಂತಹ ಮಕ್ಕಳನ್ನು ಪಡೆಯುವುದಕ್ಕೂ ಗುರುವಿನ ಅನುಗ್ರಹ ಬೇಕು ಸಂತಾನಕಾರಕರು ಗುರು ಅಲ್ವೇ ಆದ್ದರಿಂದ ಗುರುವಿನ ಅನುಗ್ರಹ ಇಲ್ಲದೆ ಉತ್ತಮ ಸಂತಾನ ಪ್ರಾಪ್ತಿಯಾಗುವುದಿಲ್ಲ ಆದ್ದರಿಂದ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಉತ್ತಮ ಸಂತಾನ ಪ್ರಾಪ್ತಿ ಇದು ಸಿಂಹರಾಶಿಯವರಿಗೆ ದೋಷ ಪರಿಹಾರಕ್ಕೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಿ ಕೃಷ್ಣಂ ಒಂದೇ ಜಗದ್ಗುರುಂ ಜಗತ್ತಿಗೆ ಗುರುವಾಗಿರ್ತಕ್ಕಂತಹ ಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭವಾಗುತ್ತೆ ಸಿಂಹರಾಶಿಯವರು ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ದೈವಾನುಗ್ರಹ ಚೆನ್ನಾಗಿದೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿ ಅದರಲ್ಲಿ ಲಾಭ ಇದೆ ಮನಸ್ಸಿಗೆ ಒಂದು ರೀತಿಯಾದಂತಹ ಉಲ್ಲಾಸ ಇದೆ ಬೆಳಗ್ಗೆ ಎದ್ದು ಬರುವಾಗಲೇ ನಿಮ್ಮ ಚಟುವಟಿಕೆಗಳು ಜಾಸ್ತಿ ಆಗ್ತದೆ ನಿಮ್ಮ ಆಲಸ್ಯವೆಲ್ಲವೂ ಸಹಿತವಾಗಿ ದೂರ ಓಡಿ ಹೋಗ್ತದೆ ಚಟುವಟಿಕೆಯಿಂದ ಕೂಡಿರ್ತೀರಿ ಕುಣಿತೀರಿ ಕುಪ್ಪಳಿಸ್ತೀರಿ ಹಾರ್ತೀರಿ ಬಿದ್ದೇಳ್ತೀರಿ ಇದೆಲ್ಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಚಟುವಟಿಕೆಯಲ್ಲಿ ಅದು ಇರಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕು ಸಪ್ತಮದಲ್ಲಿ ಗುರು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ದೈವಾನುಕೂಲ ಚೆನ್ನಾಗಿದೆ ಅದರಿಂದ ನಿಮಗೆ ಇವತ್ತಿನ ದಿವಸ ಸಾತ್ವಿಕವಾದಂತಹ ದಿವಸವಾಗಿದೆ ಋಣಹರ್ತ ಭಯಹರ್ತ ಭಯವೂ ಹೋಗ್ತದೆ ಋಣವೂ ಹೋಗ್ತದೆ ಆದ್ದರಿಂದ ತುಂಬ ಒಳ್ಳೆಯ ದಿವಸ ಕನ್ಯಾ ರಾಶಿಯವರಿಗೆ ದೋಷ ಪರಿಹಾರಕ್ಕೆ ಗುರು ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ ಪರಮಗುರು ಪರಾತ್ಪರ ಗುರು ಈ ರೀತಿಯಲ್ಲಿ ಗುರುವಿನ ಪರಂಪರೆಯನ್ನು ನೆನೆಸ್ಕೊಳ್ಳಿ ಅದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ ನೀವು ನಿರಾಳರಾಗ್ತೀರಿ ಶುಭವಾಗ್ತದೆ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭಸ್ಥಾನಾಧಿಪತಿಯಾಗಿರತಕ್ಕಂತಹ ರವಿ ನಾಲ್ಕನೇ ಮನೆಯಲ್ಲಿದ್ದಾನೆ ಸುಖಸ್ಥಾನಕ್ಕೆ ರಾಜಕೀಯದಲ್ಲಿರುವವರಿಗೆ ಸಾಕಷ್ಟು ಅನುಕೂಲ ರಾಜಕೀಯದಲ್ಲಿರುವವರಿಗೆ ನೆಮ್ಮದಿ ರಾಜಕೀಯದಲ್ಲಿ ಹಲವು ರೀತಿಯಾದಂತಹ ಪರಿಮಾರ್ಜನೆಗಳು ಉಂಟಾಗುವಂತಹ ಸಾಧ್ಯತೆ ಪರಿವರ್ತನೆಗಳು ಉಂಟಾಗುವಂತಹ ಸಾಧ್ಯತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ನೆರವು ನೀಡುವಂತಹ ಸಾಧ್ಯತೆ ನಿಮಗೆ ರಾಜಕೀಯ ವಲಯದಲ್ಲಿ ಇರತಕ್ಕಂಥವರನ್ನು ಸಮಾಧಾನ ಪಡಿಸುವಂತಹ ಸಿದ್ಧತೆ ನಿಮ್ಮಿಂದ ಆಗಬೇಕಾಗಿರತಕ್ಕಂಥದ್ದಿದೆ
ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಗುರು ಇದ್ದಾನೆ. ಆದ್ದರಿಂದ ಸ್ವಲ್ಪ ರೋಗಸ್ಥಾನದಲ್ಲಿ ಗುರು ಇತ್ತ ಅಂದರೆ ರೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ. ಆದ್ದರಿಂದ ದೋಷ ಪರಿಹಾರಕ್ಕೆ ಗುರು ಆರಾಧನೆಯೇ ಉತ್ತಮ. ಗುರುವಿನ ಮೊರೆ ಹೋಗಿ, ಗುರುವಿನಲ್ಲಿ ಭಕ್ತಿಯನ್ನಿಡಿ, ಆಗ ನಿಮಗಿರತಕ್ಕಂತಹ ದೋಷ ಭಾಜನೆಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ತುಲಾರಾಶಿಯವರಿಗೆ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಮಾಂದ್ಯ ಇದ್ದಾನೆ, ಭಾಗ್ಯಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ನೀವೇನೋ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದೀರಿ, ಮನೆ ಕಟ್ಟಲಿಕ್ಕೆ ಅಂತ ಇಟ್ಕೊಳ್ಳೋಣ. ನಿಮ್ಮವರ ಹತ್ರ ನೀವು ಹಣವನ್ನು ಕೇಳ್ತೀರಿ, ಸ್ವಲ್ಪ ಹಣ ಕಡಿಮೆ ಇದೆ, ಹಣ ಕೊಡಿ ಹೇಳುವಂತಹ ದೃಷ್ಟಿಯಲ್ಲಿ ಕೊಡಲೋ ಬೇಡುವ ಕೊಡಲೋ ಬೇಡುವ ಹೇಳುವಂತಹ ಆಲೋಚನೆಯಲ್ಲೇ ಒಂದು ದಿವಸ ಕಳೆಯುವಂತಹ ಸಾಧ್ಯತೆ, ಕೊನೆಗೂ ಕೊಡಲೇಬೇಕು ಹೇಳುವಂತಹ ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಆದರೆ ಮಾಂದಿ ದೃಷ್ಟಿ ಇರುವುದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ. ಅವರು ಹಣ ಕೊಟ್ಟಿರ್ತಾರೆ, ನೀವು ಹಣವನ್ನೆಲ್ಲೋ ಎತ್ತಿಟ್ಟಿರ್ತೀರಿ, ಎಲ್ಲಿಟ್ಟಿದ್ದೀರಿ ಅಲ್ಲಿ ಮರೆತು ಹೋಗಿರ್ತದೆ. ಆನಂತರ ಅದು ಯಾರ ಕೈಗೋ ಸಿಕ್ಕು, ಯಾರದ್ದೋ ಬೇರೆಯವರು ಪಾಲಾಗಿ ಹೋಗಿರ್ತದೆ. ಒಟ್ಟಾರೆ ನಿಮ್ಮ ಕೈಗೆ ಹಣ ಬಂದಿಲ್ಲ, ಹಣ ಅವರು ಕೊಟ್ಟಿರ್ತಾರೆ, ದಂಡ ಸೇರ್ತಿರಬೇಕಾದಂತಹ ಪರಿಸ್ಥಿತಿ ನಿಮ್ಮದಾಗುವ ಸಾಧ್ಯತೆ. ಹೀಗಾಗಿ ತುಂಬ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರು. ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಸುಬ್ರಹ್ಮಣ್ಯೇಶ್ವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಮೂಲಮಂತ್ರ ಜಪಾನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಧನುರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ, ಬುದ್ಧಿವಂತರಿದ್ದೀರಿ, ಸಾಕಷ್ಟು ಸುಖ ಸಂಪತ್ತನ್ನು ಮಾಡಿಕೊಂಡುವರಿರ್ತೀರಿ. ಆದರೆ ಏಳನೇ ಮನೆಯಲ್ಲಿರ್ತಕ್ಕಂತಹ ಮಾಂದ್ಯ ದೃಷ್ಟಿ ಇದ್ದದರಿಂದ ನೀವು ದುಡಿದದಲ್ಲಿ ಎಷ್ಟೋ ಹ್ರಾಸವಾಗುವಂತಹ ಸಾಧ್ಯತೆ, ಬೇರೆಲ್ಲಿಗೂ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ನಷ್ಟವನ್ನು ಅನುಭವಿಸಬೇಕಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಿ ಧನುರಾಶಿಯವರು. ಧನಸ್ಥಾನದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಚಂದ್ರರ ಯುತಿಯಿಂದ, ರವಿಯ ಯುತಿಯಿಂದ ಸಾಕಷ್ಟು ತೊಂದರೆಗಳಾದೀತು ಹಣಕಾಸಿನ ವಿಚಾರದಲ್ಲಿ. ಭೃತ್ಯ ವರ್ಗದವರು ನಿಮಗೆ ಕೈಕೊಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥದ್ದು, ಮಿಂಚಿ ಹೋದ ಕಾಲಕ್ಕೆ ಫಲ ಇಲ್ಲ ಅನ್ನುವಂತಹದ್ದಿದೆ. ಆದ್ದರಿಂದ ಕಾಲ ಮಿಂಚಿ ಹೋಗಿದೆ, ಕೊಡುವುದನ್ನು ಕೊಟ್ಟಿದ್ದೀರಿ, ಈಗ ಅವರಿಂದ ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ, ಸಾಕಷ್ಟು ಪರಿತಪಿಸ್ತಾ ಇದ್ದೀರಿ. ಇದೆಲ್ಲವೂ ನಡೆಯುವಂಥದ್ದು ಮಕರ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವನದುರ್ಗಾ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ವನದುರ್ಗಾದೇವಿಯ ಅನುಗ್ರಹವನ್ನು ಪಡೆಯುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟದೋಷಗಳೆಲ್ಲ ಪರಿಹಾರ, ಶುಭ ಪ್ರಾಪ್ತಿ, ಮನಸ್ಸಿಗೆ ಉಲ್ಲಾಸ, ನೆಮ್ಮದಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಶತ್ರುವಾಗಿದ್ದಾನೆ, ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತದೆ. ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರನೂ ಸಹಿತವಾಗಿ ನಿಮ್ಮಲ್ಲಿದ್ದಾನೆ, ನಿಮ್ಮ ಮಕ್ಕಳಿಗೂ ಆರೋಗ್ಯ ಹಾನಿ ಉಂಟಾಗುವ ಸಾಧ್ಯತೆ. ಕೆಲವರಿಗೆ ಆನುವಂಶಿಕ ರೋಗ, ಕೆಲವರಿಗೆ ಅವರ ಶರೀರದಲ್ಲಿ ಉತ್ಪನ್ನವಾಗುವಂತಹ ಸೂರ್ಯನಿಂದ ಬರತಕ್ಕಂತಹ ರೋಗ, ಸೂರ್ಯನೇ ರೋಗವನ್ನು ಹರಣ ಮಾಡುವವನಾದರೂ ಸಹಿತವಾಗಿ ಅವನೂ ಸಹಿತವಾಗಿ ರೋಗವನ್ನು ಕೊಡಬಲ್ಲ. ಆದ್ದರಿಂದ ಸೂರ್ಯನಿಂದ ಬರತಕ್ಕಂತಹ ರೋಗದಿಂದ ಸಾಕಷ್ಟು ಬಳಲುವ ಸಾಧ್ಯತೆ ಇದೆ ಮಕರ ರಾಶಿಯವರು. ಸಪ್ತಮಾಧಿಪತಿ ಅಂತಹ ಚಂದ್ರನೂ ಸಹಿತವಾಗಿ ನಿಮ್ಮ ರಾಶಿಯಲ್ಲಿದ್ದಾನೆ. ಕೆಲವರು ಮನೆ ಬಿಟ್ಟು ಹೋಗಿರ್ತೀರಿ, ಅವರು ಮನೆಗೆ ಮತ್ತೆ ಮರಳುವ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ಸಾಡೆ ಸಾತ್ನಲ್ಲಿ ಪಂಚಮಶನಿ ಕಾಲದಲ್ಲಿ ಮನೆ ಬಿಟ್ಟು ಹೋದವರೆಲ್ಲ ಮತ್ತೆ ಮನೆಗೆ ಮರಳುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಒಟ್ಟಾರೆ ಇವತ್ತಿನ ದಿವಸ ಕೆಲವರಿಗೆ ಮರವಿನ ರೋಗ, ಕೆಲವರಿಗೆ ಮರೆತವರು ಮನೆಗೆ ಬರುವ ಯೋಗ, ಈ ರೀತಿಯಲ್ಲಿ ಆಗುವಂತಹ ಒಂದು ಯೋಗ ಇರತಕ್ಕಂಥದ್ದು. ಯೋಗದ ಫಲದಿಂದ ಸಾಕಷ್ಟು ಸುಖ ನೆಮ್ಮದಿ ಇದೆ. ಪರಿಹಾರಕ್ಕಾಗಿ ಶನಿ ಶಾಂತಿ ಅವಶ್ಯ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಮಕರ ರಾಶಿಯವರು. ಕುಂಭರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಮೂಲ ತ್ರಿಕೋಣ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಕ್ಷೇತ್ರ ಬಲ, ಸ್ಥಾನ ಬಲ ಇದೆ. ಯಾವುದೇ ಕೆಲಸ ಕಾರ್ಯಗಳು ಮಾಡುವಾಗಲೂ ನಾವು ನಿಂತಂತಹ ಸ್ಥಳ ನಮ್ಮದಾಗಿರಬೇಕು, ಅರ್ಥಾತ್ ಸ್ಥಾನಬಲ ನಮಗಿರಬೇಕು, ಅಥವಾ ಮೂಲ ತ್ರಿಕೋಣ ಸ್ಥಾನವಾಗಿರಬೇಕು, ಅಥವಾ ನಮ್ಮ ಪೂರ್ವಜರ ಸ್ಥಾನವಾಗಿರಬೇಕು. ಅವೆರಡೂ ಅಲ್ಲ ಅಂತಂದರೆ ನಮಗೆ ನೆಲೆ ಇಲ್ಲ ಅಂತ ಅರ್ಥ. ಆದ್ದರಿಂದ ನಾವು ನೆಲೆ ಇದ್ದವರು ಅಂತಹದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಋಣಾತ್ಮಕ ಶಕ್ತಿಯನ್ನು ಹೊರಗೆ ಹಾಕುವುದಕ್ಕೋಸ್ಕರವಾಗಿ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಮೃತ್ಯುಂಜಯನ ಆರಾಧನೆ, ಮೃತ್ಯುಂಜಯ ಜಪಾನುಷ್ಠಾನ, ಮೃತ್ಯುಂಜಯ ಹೋಮ ಇತ್ಯಾದಿಗಳಿಂದ ನಮಗೆ ಸಿದ್ಧಿಯಾಗ್ತದೆ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಮಾಂದ್ಯ ಬೇರೆ ಇದ್ದಾನೆ. ಐದನೇ ಮನೆಯಲ್ಲಿ ಮಕ್ಕಳ ಸ್ಥಾನದಲ್ಲಿ ಮಾಂದ್ಯ ಇದ್ದಾಗ ಮಕ್ಕಳಿಗೆ ರೋಗ, ಮಕ್ಕಳಿಗೆ ಭಯ, ಮಕ್ಕಳಿಗೆ ಆತಂಕ, ಮಕ್ಕಳಿಂದ ನಿಮಗೆ ಭಯ ಆತಂಕಗಳು ಉಂಟಾಗುವಂತಹ ಸಾಧ್ಯತೆ. ಇದೆಲ್ಲ ದೋಷ ಪರಿಹಾರಕ್ಕಾಗಿ ಸಾಧ್ಯವಾದಲ್ಲಿ ವಿಶೇಷವಾಗಿ ನೀವು ಸಹಿತವಾಗಿ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಮನಸ್ತಾಪಗಳು ದೂರವಾಗ್ತದೆ,
ಸಮಾಧಾನ ಸಿಗ್ತದೆ. ವಿಕ್ರಮಾರ್ಕ ಚರಿತೆಯನ್ನು ಓದಿ, ಬೆನ್ನು ಬಿಡದ ತ್ರಿವಿಕ್ರಮ ಕೇಳಿದ್ದೀರಾ ನೀವು, ಬೇತಾಳ, ಆ ಬೇತಾಳದ ಕಥೆ ಇತ್ಯಾದಿಗಳನ್ನು ಓದುವುದರಿಂದ ಸಾಕಷ್ಟು ಪ್ರಯೋಜನಗಳು ಉಂಟಾಗ್ತದೆ. ಓದ್ಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು, ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ದೈವಾನುಕೂಲ ಚೆನ್ನಾಗಿದೆ, ಆದರೆ ನಾಲ್ಕನೇ ಮನೆಯಲ್ಲಿ ಮಾಂದಿದ್ದಾನಲ್ಲ, ಸುಖ ಎಲ್ಲಿಂದ ಬಂತು? ಉಣ್ಣುವುದಕ್ಕೆ, ಉಡುವುದಕ್ಕೆ, ಹೊದೆಯುವುದಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ, ಆದರೆ ಸುಖ ಎಲ್ಲಿಂದ ಬಂತು? ನಾಲ್ಕನೇ ಮನೆಯಲ್ಲಿ ಮಾಂದಿದ್ದಾಗ ಸುಖವು ಕೊಡೋದಿಲ್ಲ, ಕುಟುಂಬದಲ್ಲಿ ಸುಖ ಇಲ್ಲ, ಕುಟುಂಬದವರಿಂದ ಸುಖ ಇಲ್ಲ, ಮನೆಯವರಿಂದ ಸುಖ ಇಲ್ಲ, ಸಂಸಾರದಲ್ಲಿ ಸುಖ ಇಲ್ಲ, ಉದ್ಯೋಗ ವ್ಯವಹಾರದಲ್ಲಿ ಸುಖ ಇಲ್ಲ, ಒಟ್ಟಾರೆ ಸುಖ ಇಲ್ಲದ ದಿವಸ ಅಂತ ಹೇಳುವಂಥ ಭಾವನೆ ಉಂಟಾಗ್ತದೆ. ಸಾಕಷ್ಟು ರೋಸಿ ಹೋಗ್ತೀರಿ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಇದೆಲ್ಲದಕ್ಕೂ ಪರಿಹಾರ ಇರತಕ್ಕಂಥದ್ದು ರಮಾರಮಣನ ಪಾದವನ್ನು ಹಿಡಿಬೇಕಾಗಿರ್ತಕ್ಕಂಥದ್ದು. ರಮಾರಮಣ ಅಂದರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ರಮಾ ಅಂದರೆ ಲಕ್ಷ್ಮೀದೇವಿ, ರಮಣ ಅಂದರೆ ಲಕ್ಷ್ಮೀದೇವಿಯ ಗಂಡ, ರಮಾರಮಣ ಅಂದರೆ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಆರಾಧನೆಯಿಂದ ನಿಮಗೆ ಕ್ಷೇಮವಾಗ್ತದೆ, ಶುಭ ಉಂಟಾಗ್ತದೆ. ಮೀನರಾಶಿಯವರಿಗೆ ಹನ್ನೆರಡು ರಾಶಿಯವರು ಸಹಿತವಾಗಿ ಇಂದಿನ ದಿವಸದ ಸಕಲ ದೋಷ ಪರಿಹಾರಕ್ಕಾಗಿ ವಿಶೇಷವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದವೆಂಬ ವೇದಗಳ ಮಹತ್ವವನ್ನು ತಿಳಿದುಕೊಂಡಿದ್ದಾಯಿತು. ಸಾಧ್ಯವಾದರೆ ಮನೆಯಲ್ಲೇ ವೇದ ಪಾರಾಯಣವನ್ನು ಮಾಡಿಸಿಕೊಳ್ಳುವುದರಿಂದ ವೇದಾನುಗ್ರಹವಾಗ್ತದೆ. ಆತನ ಮೂಲಕವಾಗಿ ಕೌಟುಂಬಿಕವಾಗಿ ಮನಸ್ತಾಪ, ಕ್ಲೇಶ ಎಲ್ಲವೂ ಪರಿಹಾರವಾಗ್ತದೆ.